ಯಹೋವನ ಆಶೀರ್ವಾದವು ಭಾಗ್ಯದಾಯಕವಾದದ್ದು, ದೇವರು ಅದರಲ್ಲಿ ವ್ಯಸನವನ್ನು ಸೇರಿಸುವುದಿಲ್ಲ. ಎಲ್ಲರಲ್ಲಿ ಯಹೋವನ ಆಶೀರ್ವಾದವು ಭಾಗ್ಯದಾಯಕವಾದದ್ದು, ಭಾಗ್ಯದಾಯಕವಾದ ದೇವರ ಅದರಲ್ಲಿ ವ್ಯಸನವನ್ನ ಸೇರಿಸುವುದಿಲ್ಲ. ಆಗ ದೇವರ ಆಶೀರ್ವಾದ ಎಂತರತ್ತಂತೆ, ಆಶೀರ್ವಾದ ಅದರಲ್ಲಿ ಸಂತೋಷ ತಗೊಂಬರುತ್ತೆ, ಸಮೃದ್ಧಿ ತಗೊಂಬರುತ್ತೆ, ಸಮಾಧಾನ ತಗೊಂಬರುತ್ತೆ, ಧೈರ್ಯ ತಗೊಂಬರುತ್ತೆ. ಎಲ್ಲಿ ಸೋಲಿರುತ್ತೆ ಅಲ್ಲಿ ಗೆಲುವು ತಗೊಂಬರುತ್ತೆ. ಎಲ್ಲಿ ನೋವುಗಳಿರುತ್ತೆ ಅಲ್ಲಿ ನೋವಿನ ಆದಿನೇ ತೆಗೆದು ಕಿತ್ತು ಹಾಕಿ ನಿಮಗೆ ಬಿಡುಗಡೆಯನ್ನು ತೆಗೆದುಕೊಂಬರುತ್ತೆ. ಅದರಲ್ಲಿ ಯಾವುದು ದೇವರು ಎನ್ಸರಿಸೋದಿಲ್ಲ ಅಂತೆ, ವ್ಯಸನವನ್ನು ಸೇರಿಸೋದಿಲ್ಲ. ಇವತ್ತು ತುಂಬ ಜನ ತಿಳ್ಕೊಳ್ತಾರೆ ಆ ಆಶೀರ್ವಾದಕ್ಕೆ ಒಂದು ಬಡತನನ ಕೂಡ ಹೇಳ್ಕೊಂಬಿಟ್ಟಿದ್ದಾರೆ. ತುಂಬ ವಿಶ್ವಾಸಿಗಳು ಏನು ತಿಳ್ಕೊಳ್ತಾರೆ, ಆಧ್ಯಾತ್ಮಿಕ ಜೀವನದಲ್ಲಿ ಬಡತನ ಕೂಡ ಒಂದು ವರ ಇದ್ದ ಹಾಗೆ. ಈವನ್ ಪಾವರ್ಟಿ ಈಸ್ ಆಲ್ಸೋ ಎ ಗಿಫ್ಟ್ ಆಫ್ ಗಾಡ್, ಇಟ್ ಈಸ್ ಗಿವನ್ ಬೈ ಗಾಡ್. ಸೊ ದೇ ಸೆಲೆಬ್ರೇಟ್ ದಟ್ ಪಾವರ್ಟಿ. ಆ ಬಡತನ ಹಿಡ್ಕೊಂಡು ಏನು ಮಾಡ್ತಾರೆ, ಕೊಂಡಾಡ್ತಾರೆ, ಅಪ್ಕೊಳ್ತಾರೆ. ದೇಲ್ ಎಂಬ್ರೇಸ್ ದ ಪಾವರ್ಟಿ. ಆ ಬಡತನ ಇದ್ದಿದ್ದದೇ ನಮ್ಮ ಬಡತನ ಕೊಟ್ಟೋದ್ರಿಂದ ನಮಗೆ ದೇವರ ಆಶೀರ್ವಾದ ಇಟ್ಟಿದ್ದಾರೆ ಅಂತ ತಿಳ್ಕೊಳ್ತಾರೆ. ಇನ್ನೂ ಕೆಲವರು ಹೇಳ್ತಾರೆ, ಬಿಲಿವರ್ಗಳು, ಬಡತನ ಇದ್ದರೆ ನಮ್ಗೆ ಅಹಂಕಾರ ಬರೋದಿಲ್ಲ, ಬಡತನ ಇದ್ದರೆ ನಮಗೆ ಹೆಮ್ಮೆ ಬರೋದಿಲ್ಲ, ಬಡತನ ಇದ್ದರೆ ನಮಗೆ ಯಾವ ವಿಧವಾದ ಬಿಗುತನಗಳು ಅಥವಾ ಡಂಬತನಗಳು ನಮಗೆ ಬರೋದಿಲ್ಲ ಅಂತೇಳಿ ಕೆಲವರು ತಿಳ್ಕೊಳ್ತಾರೆ. ನೆವರ್. ಅದು ತಪ್ಪದು. ಬಡತನ ನಿಮ್ಮನ್ನು ಆ ರೀತಿಯೆಲ್ಲ ಹಿಡಿಸೋದಾಗಿದ್ದರೆ ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಹೋಗಿ ತಾನು ಬಡವನಾಗೋದಕ್ಕೆ ಅವಶ್ಯಕತೆ ಇರ್ತಾನೆ ಇರಲಿಲ್ಲ. ದ ಬೈಬಲ್ ಸೇಸ್ ವೆರಿ ಕ್ಲಿಯರ್ಲಿ ಇನ್ ಸೆಕೆಂಡ್ ಕೊರಿಂಥಿಯನ್ಸ್ ಚಾಪ್ಟರ್ 8 ವರ್ಸ್ 9 ಹೇಳುತ್ತೆ, 8-9, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದರೂ ಕೂಡ ತಾನು ಬಡತನದಲ್ಲಿ ಸೇರುವುದರಿಂದ ನಾವು ಐಶ್ವರ್ಯವಂತರಾಗಬೇಕೆಂದು ನಮಗೋಸ್ಕರ ಆತ ಬಡವನಾದ. ನಮಗೋಸ್ಕರ ಎಲ್ಲಿ, ನಮಗೋಸ್ಕರ ಯೇಸು ಕ್ರಿಸ್ತರು ಬಡವರಾಗಿದ್ದಾರೆ. ಯಾವುದಕ್ಕಾಗಿ ಬಡವರಾದರು, ನಮ್ಮನ್ನೆಲ್ಲರನ್ನ ಏನು ಮಾಡೋಕ್ಕೆ, ಶ್ರೀಮಂತರನ್ನಾಗಿ ಮಾಡೋಕ್ಕೆ, ಐಶ್ವರ್ಯವಂತರನ್ನಾಗಿ ಮಾಡೋಕ್ಕೆ. ಸೊ ಐಶ್ವರ್ಯ ಅಂತಂದ್ರೆ ಏನು ಕೇಳಿ, ಐಶ್ವರ್ಯ ಅಂತಂದ್ರೆ ಏನು ಬ್ರದರ್ ಕೇಳಿ ಕೇಳಿ ಕ್ವಶನ್, ಐಶ್ವರ್ಯ ಅಂತಂದ್ರೆ ಏನು? 5 ಬೆರಳಿಗೆ 5 ಉಂಗುರ ಹಾಕೊಂಡು, ಸೂಟ್ ಹಾಕೊಂಡು, ಅಥವಾ ಹೆಣ್ಣುಮಕ್ಕಳು ಜರತಾರಿ ಸೀರೆ ಹಾಕೊಂಡು ಮದುವೆ ಮನೆಗೆ ಹಾಗೇ ಹೋಗ್ಬಿಟ್ರೆ ಅದು ಐಶ್ವರ್ಯ ಅಂತ ಅಲ್ಲ, ಅದು ಐಶ್ವರ್ಯ ಅಲ್ಲ. ಐಶ್ವರ್ಯ ಇಸ್ ಡಿಫ್ರೆಂಟ್. ವಾಟ್ ಐ ಆಮ್ ಟಾಕಿಂಗ್ ಟು ಯು, ಐ ಆಮ್ ಟಾಕಿಂಗ್ ದಟ್ ಈಸ್ ಓನ್ಲಿ ಮೆಟೀರಿಯಲ್ ಬ್ಲೆಸ್ಸಿಂಗ್. ವಾಟ್ ಈಸ್ ದ ಸ್ಪಿರಿಚುವಲ್ ರಿಚ್ನೆಸ್? ದ ಸ್ಪಿರಿಚುವಲ್ ರಿಚ್ನೆಸ್ ಈಸ್ ನಥಿಂಗ್ ಬಟ್ ಯು ಆರ್ ವಾಕಿಂಗ್ ವಿತ್ ಪೀಸ್. ಸಮಾಧಾನದಲ್ಲಿದೆಯಾ, ಧೈರ್ಯದಲ್ಲಿದೆಯಾ, ಜಯದಲ್ಲಿದೆಯಾ? ಯಾವುದರಲ್ಲಿ ನಿನಗೆ ಸಾಹಸ, ಯಾವುದು ವಿಷಯದಲ್ಲಿ ನಿನಗೆ ಗಂಡಾಂತರಗಳಿಲ್ಲ, ಯಾವ ವಿಷಯದಲ್ಲಿ ನಿನಗೆ ನೋವುಗಳಿಲ್ಲ, ಕಣ್ಣೀರುಗಳಿಲ್ಲ? ಇದೆಲ್ಲ ನೀನು ಐಶ್ವರ್ಯದಲ್ಲಿ ನಡೀಬೇಕು. ಕೆಲವು ನೋಡಿ ಐಶ್ವರ್ಯಂತರು ಬೇರೆ ಬಟ್ಟೆಯಲ್ಲಿ ಒಡವೆಗಳ ಐಶ್ವರ್ಯಂತರಾಗಿರ್ತಾರೆ, ಆದರೆ ಮನೆಗೆ ಹೋದರೆ ಭಯ ಅವ್ರನ್ನ ಆಳ್ತಾ ಇರತ್ತೆ, ಕಣ್ಣೀರವ್ರನ್ನ ಆಳ್ತಾ ಇರತ್ತೆ, ಸೈತಾನವ್ರನ್ನ ಆಳ್ತಾ ಇರತ್ತೆ, ದುರಾತ್ಮಗಳು ಅವ್ರ ಮೇಲೆ ಬಂದಿರತ್ತೆ, ಬಾಧಿಸ್ತಾ ಇರತ್ತೆ. ಅಯ್ಯೋ ರಾತ್ರಿ ಆದರೆ ನಿದ್ರೆ ಬರೋದಿಲ್ಲ, ಅಯ್ಯೋ ಅಯ್ಯೋ ಅಂತಲೇ ಏನು ಮಾಡ್ತಾರೆ, ಆ ದುಃಖದಲ್ಲಿ ಅವರು ಪರಾಮರ್ಶಿಸಿ ದುಃಖದಲ್ಲಿ ಅವ್ರು ಅಳ್ತಾರೆ. ಅವ್ರನ್ನ ಹಿಡಿದುಬಿಟ್ಟಿದೆ. ಎಷ್ಟೋ ಜನ ಶ್ರೀಮಂತರನ್ನು ಫೋನ್ ಮಾಡಿ ಹೇಳ್ತಾರೆ, ನಮ್ಮ ಹೆಂಡತಿಗೆ ದೆವ್ವ ಹಿಡಿದುಬಿಟ್ಟಿದೆ ಪದೆ, ನನ್ನ ಗಂಡನಿಗೆ ದೆವ್ವ ಹಿಡಿದಿದೆ, ಅಯ್ಯೋ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ದಯಮಾಡಿ ಒಂದು ಪ್ರೇಯರ್ ಮಾಡಿ. ಅಯ್ಯೋ ಏನಾಗಿದೆ, ಅವ್ರ ಮನೇಲಿ ಒಡವೆ ಇದೆ, ಅವ್ರ ಮನೇಲಿ ಜರತಾರಿ ಸೀರೆ ಇದೆ, ಅವ್ರ ಮನೇಲಿ ಎಲ್ಲ ಕಾರುಗಳು ಎಲ್ಲ ಇದೆ, ಆದರೆ ಅವ್ರ ಮನೇಲಿ ಬಂಧನ ಇದೆ. ಆಗ ಬಂಧನ ಅಂದ್ರೇನು? ಆ ಸೈತಾನ ಅವ್ರನ್ನ ಮುಚ್ಚಿ ಇಟ್ಬಿಟ್ಟಿದ್ದಾನೆ, ಲೋಕದ ಐಶ್ವರ್ಯಗಳನ್ನ ಕೊಟ್ಟು ಅವನ್ನ ಮುಚ್ಚಿ ಇಟ್ಬಿಟ್ಟಿದ್ದಾರೆ. ಆಗ ದೇವರ ಐಶ್ವರ್ಯ ಅಂತಕ್ಕೆ ಅಂದರೆ ಏನಂದರೆ ಸಮಾಧಾನ, ಧೈರ್ಯ, ಬಿಡುಗಡೆ, ಎಲ್ಲ ವಿಷಯದಲ್ಲಿ ಗೆಲುವು. ನೀನು ಎಲ್ಲದರಲ್ಲೂ ಗೆದ್ದು ಜಯವೀರನಾಗಿ ಮೇಲೆ ಬರಬೇಕು. ಜೀವನದ ಪ್ರತಿಯೊಂದು ಆದಿಯಲ್ಲಿ ನೀನು ಗೆಲ್ಲಬೇಕು. ಯಾವುದರಲ್ಲಿ ಗೆಲ್ಲಬೇಕು? ದಾಂಪತ್ಯ ಜೀವನದಲ್ಲಿ ಗೆಲ್ಲಬೇಕು, ವ್ಯಾಪಾರದ ಪ್ರಗತಿಯಲ್ಲಿ ನೀನು ಗೆಲ್ಲಬೇಕು, ನಿನ್ನ ಎಲ್ಲ ವಿದ್ಯಾಭ್ಯಾಸದಲ್ಲಿ ಗೆಲ್ಲಬೇಕು, ನಿನ್ನ ದೈನಂದಿನ ಜೀವನದಲ್ಲಿ, ಆಧ್ಯಾತ್ಮಿಕ ಜೀವನದಲ್ಲಿ ಎಲ್ಲದರಲ್ಲೂ ಪಾಪ್ಯುಲರ್ ಆಗಿ ಟಾಪ್ ಆಗಿ ಮೇಲೆ ಬರಬೇಕನ್ನೋದೇ ದೇ ನಿನ್ನ ವಿಷಯದಲ್ಲಿ ಇಷ್ಟಪಡ್ತಾರೆ. ಆಗ ದೇವರು ವಾಕ್ಯ ಹೇಳುತ್ತೆ, ಯಹೋವನ ಆಶೀರ್ವಾದ ಭಾಗ್ಯದಾಯಕವಾದದ್ದು. ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ವಿಲ್ ಮೇಕ್ ಯು ರಿಚ್. ಗಾಡ್ ವಿಲ್ ನೆವರ್ ಆ್ಯಡ್ ಎನಿ ಸಾರೋ ಇನ್ ದೋಸ್ ಬ್ಲೆಸ್ಸಿಂಗ್ಸ್. ಇಟ್ ನೆವರ್ ಸೇಸ್ ದ ಸ್ವೆಟ್ಟಿಂಗ್ ಆಫ್ ಯುವರ್ ಲೇಬರ್ ವಿಲ್ ಮೇಕ್ ಯು ರಿಚ್. ದ ಸ್ವೆಟ್ಟಿಂಗ್ ಆಫ್ ಯುವರ್ ಲೇಬರ್, ಕೆಲವರು ಹೇಳ್ತಾರೆ ಬೆವರು ಸುರಿಸಿ ನಾನು ಶ್ರೀಮಂತನಾಗಿದ್ದೇನೆ. ನೋ, ತಪ್ಪು. ನೀನು ಬೆವರು ಸುರಿಸಿ ಶ್ರೀಮಂತನಾಗಿರ್ಬೋದು, ಯಾವುದ್ರಲ್ಲಿ ಬೇರೆ ಶ್ರೀಮಂತನಾಗಿದೆಯಾ? ಕರೆನ್ಸಿ ಎಣಿಸೋದಲ್ಲಿ ಶ್ರೀಮಂತನಾಗಿದೆಯಾ? ಅದೇ ಸಮಾಧಾನದಲ್ಲಿ ಶ್ರೀಮಂತನಾಗಿದೆಯಾ? ನಿದ್ರೆಯಲ್ಲಿ ಶ್ರೀಮಂತನಾಗಿದೆಯಾ? ಜಯ ಎಲ್ಲ ಕಾರ್ಯಗಳಲ್ಲಿ ನೀ ಕೈ ಇಟ್ಟು ಮಾಡೋ ಎಲ್ಲ ಕಾರ್ಯಗಳಲ್ಲಿ ಯಶಸ್ವಿ ಕಾಣ್ತಾ ಇದೆಯಾ? ನೀನು ಹೋಗೋ ಪ್ರತಿಯೊಂದು ದಾರಿಗಳಲ್ಲಿ ಸಮಾಧಾನ ಧೈರ್ಯ ಬರ್ತಾ ಇದೆಯಾ ನಿನಗೆ? ಇದೆಲ್ಲ ಇದ್ದರೆ ಅದೇ ನಿನ್ನ ಜೊತೆ ಇದ್ದಾರೆ ಅಂತೇಳಿ. ಇವತ್ತು ಮನೆಗಳಲ್ಲಿ ಐಶ್ವರ್ಯ ಇದೆ ಎಲ್ರಿಗೂ, ಅದೇನಿಲ್ಲ, ಅವ್ರ ಮನೆಯಲ್ಲಿ ಆ ಧೈರ್ಯ ಇಲ್ಲ ನೋಡಿ, ವ್ಯಸನ ತುಂಬಿಕೊಂಡಿದೆ. ಹೆಂಡತಿ ಹುಷಾರಿಲ್ಲ, ಗಂಡ ಹುಷಾರಿಲ್ಲ, ಮಗುಗೆ ಮಾನಸಿಕ
ದೊಡ್ಡ ಮಗ ನೇಣಾಕೊಂಡು ಸತ್ತಿದ್ದಾನೆ, ಚಿಕ್ಕ ಮಗು ಹಾವು ಕಚ್ಚಿ ಸತ್ತು ಹೋಗಿದೆ, ಮನೇಲೆಲ್ಲ ಮರಣ ದುರ್ಮರಣ, ಯಾರಿಗೂ ವ್ಯಾಧಿಗಳು ಸೀಕುಗಳು ಯಾವುದು ಅವ್ರಿಗೆ ಗುಣ ಆಗ್ತಾ ಇಲ್ಲ. ಈ ರೀತಿ ನಾನಾ ವಿಧವಾದ ಬಂಧನಗಳು ಏನು ಮಾಡ್ತಾ ಇದೆ, ಅವನ ಬಾಚಿಕೊಂಡು ಅವನ ಆಳ್ತಾ ಇದೆ. ಈ ಆಳತಕ್ಕಂಥ ದುರಾತ್ಮಗಳು ಇವರ ಮನೆಯನ್ನು ಆಳ್ಕೊಂಡು ಹೋಗ್ತಿರೋದ್ರಿಂದ ಇವರ ಮನೆ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಯಾರ ದಬ್ಬಾಳಿಕೆ? ಸೈತಾನ ದಬ್ಬಾಳಿಕೆ. ಕೆಲವು ಹೇಳ್ತಾರಲ್ಲ ಹೆಣ್ಮಕ್ಕಳು, ನಮ್ಮ ಮನೆಯಲ್ಲಿ ಅತ್ತೆದೇ ದಬ್ಬಾಳಿಕೆ ಬ್ರದರ್, ನಮ್ಮ ಅತ್ತೆ ಇರೋದೇ ಇರೋವರೆಗೂ ನಮ್ಮ ಮನೆ ಉದ್ಧಾರ ಆಗೋದ್ರೆ ಎಲ್ಲದೆಲ್ಲೂ ಅವರೇ ತಲೆ ಇಡ್ತಾರೆ, ಅವ್ರದ್ದೇ ದಬ್ಬಾಳಿಕೆ ಅಲ್ವಾ? ಆ ದಬ್ಬಾಳಿಕೆ ಅಂದರೆ ಏನು? ಎಲ್ಲದಲ್ಲೂ ನಿಮ್ಮನ್ನು ಕಂಪ್ರೆಸ್ ಮಾಡಿ ನಿಮ್ಮನ್ನು ಯಾವ ವಿಷಯದಲ್ಲೂ ತಲೆನೇ ಮೇಲೆ ಎತ್ತದ ಹಾಗೆ ಆ ಸೈತಾನ ಏನು ಮಾಡ್ತಾನೆ? ಅತ್ತೆನ ಉಪಯೋಗ ಮಾಡ್ತಾನೆ, ಮಾವನ ಉಪಯೋಗ ಮಾಡಿಬಿಡ್ತಾನೆ. ಆದರೆ ದೇವರ ವಾಕ್ಯ ತುಂಬ ಚೆನ್ನಾಗಿ ಹೇಳುತ್ತೆ, ದೇವರ ಆಶೀರ್ವಾದ ಭಾಗ್ಯದಾಯಕವಾದದ್ದು. ಎಲ್ಲ ಹೇಳಿ, ದೇವರ ಆಶೀರ್ವಾದ ಭಾಗ್ಯದಾಯಕವಾದ ಭಾಗ್ಯದಾಯಕವಾಗಿದ್ದು. ಕಣ್ಣು ಮುಚ್ಚಿ ಎರಡು ಕೈ ಹಿಂಗೆ ಎತ್ತೇಳಿ, ಭಾಗ್ಯದಾಯಕವಾದ ಭಾಗ್ಯದಾಯಕವಾದದ್ದು. ಹಿಂಗೆ ಕೆಲವರು ಕಣ್ಣು ತೆಗೆದು ಹೇಳ್ತಾರೆ, ದೇವರೇ ನಾನು ಯಾಕಪ್ಪ ಕೈ ಬಿಟ್ಬಿಟ್ಟೆ, ಇಷ್ಟೆಲ್ಲ ಕೇಳ್ಬಿಟ್ಟು ಮನೆಗೆ ಹೋಗೇನು ಹೇಳ್ತಾರೆ, ನನ್ನ ಪಾಲ್ಗೆ ದೇವ್ರಿಲ್ಲ ಬ್ರದರ್, ದೇವ್ರು ಸತ್ತೋದ್ರು. ಇನ್ ಮೈ ಲೈಫ್ ದೇರ್ ಇಸ್ ನೋ ಗಾಡ್, ಗಾಡ್ ಇಸ್ ಡೆಡ್, ಐ ಡೋಂಟ್ ಕೇರ್ ಗಾಡ್, ಐ ಡೋಂಟ್ ಲವ್ ಗಾಡ್, ಐ ಡೋಂಟ್ ವರ್ಷಿಪ್ ಗಾಡ್ ಅಲ್ವಾ? ದೇವ್ರ ಮೇಲೆ ಕೆಲವರಿಗೆ ಬೇಸರ ನೋಡಿ, ಎಲ್ಲೆಲ್ಲಿ ಎಷ್ಟು ಬೇಸರ ಅಂದರೆ ಏನೋ ದೇವ್ರು ಏನಾದ್ರು ಸಿಕ್ಕಿದ್ರೆ ಇವ್ರು ಹೋಗಿ ಅವ್ರಿಗೇನೋ ಮರ್ಡರ್ ಮಾಡ್ಬಿಡೋಷ್ಟು ಮಟ್ಟಿಗೆ ದೇವ್ರ ಮೇಲೆ ಬೇಸರ ನೋಡಿದ್ರೆ. ಯಾಕೆ? ನನಗೆ ದೇವ್ರು ಏನು ಕೊಟ್ಟ ಬ್ರದರ್, ಏನು ಕೊಟ್ಟಿದ್ದಾನಂತ ನಾನು ದೇವ್ರನ್ನ ಪ್ರೈಸಸ್ ಮಾಡಲಿ? ನಾನು ಹೇಳಿದೆ ಒಳ್ಳೆ ಕಣ್ಣು ಕೊಟ್ಟಿದ್ದಾರಲ್ಲ ಚೆನ್ನಾಗಿ ನಿನ್ನದು ನೋಡೋದಕ್ಕೆ, ಪ್ರಪಂಚ ನೋಡೋಕ್ಕೆ, ಹಾಂ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನಲ್ಲ ಈ ಜೀವನದಲ್ಲಿ ಚೆನ್ನಾಗಿರೋಕ್ಕೆ. ಇಲ್ಲಾಂದರೆ 24 hours ಸ್ಕ್ಯಾನ್ ರಿಪೋರ್ಟ್ ಇಟ್ಕೊಂಡು ಆಸ್ಪತ್ರೆಗೆ ಅಲ್ದು ಅಲ್ದು ಅಲ್ದು, ಇವತ್ತು ಶೆಟ್ರು ನೋಡಬೇಕು, ಇವತ್ತು ನಾರಾಯಣ ಶೆಟ್ಟಿ ನೋಡಬೇಕು, ಇವತ್ತು ಮಹಾದೇವ ಆಚಾರ್ಯ ನೋಡಬೇಕು, ಎಲ್ಲ ಡಾಕ್ಟ್ರುಗಳು ಕನ್ಸಲ್ಟೆನ್ಸಿನೆಲ್ಲ ಬಿಟ್ಟು ನಿನ್ನನ್ನು ನಿಲ್ಲಾಗಿಟ್ಟಿದ್ದಾರಲ್ಲ, ಅದು ದೊಡ್ಡ ಗಿಫ್ಟ್ ರೀ. ಯಾವ ಡಾಕ್ಟರ್ ಹತ್ರ ಹೋಗದಿರಾಗಿ ನಿನ್ನ ಮಾಡಿದ್ದಾನೆ? ಯಾಕೆಂದರೆ ಅವರು ದೊಡ್ಡ ಡಾಕ್ಟರ್ ರೀ, ಅವ್ರು ನಿಮ್ಗೆ ಆರೋಗ್ಯ ಕೊಟ್ಟಿದ್ದಾರೆ. ಅವ್ರು ಕೊಟ್ಟರೆ ಆರೋಗ್ಯ ಕೊಟ್ಟಿರೋದ್ರಿಂದ ನಾವು ಫಸ್ಟ್ ನಾವೇನು ಮಾಡಬೇಕು, ದೇವರ ವಿಚಾರಗಳನ್ನ ನಾವು ಸರಿಯಾಗಿ ತಿಳ್ಕೋಬೇಕು. ಯು ಡೋಂಟ್ ನೋ ಅಬೌಟ್ ದ ಮ್ಯಾ ಥಿಂಗ್ಸ್ ಆಫ್ ಗಾಡ್. ದೇವ್ರ ವಿಷಯಗಳನ್ನ ಸರಿಯಾಗಿ ನಾವು ತಿಳ್ಕೊಳ್ತಾ ಇಲ್ಲ, ದೇವ್ರ ಕಾರ್ಯಗಳು ನಮಗೆ ಬರ್ತಾ ಇಲ್ಲ. ದೇವರೇ ನನ್ನ ವಿಷಯದಲ್ಲಿ ಕಣ್ಣೀರು ಬಿಟ್ಟಿದ್ದಾನೆ, ನನಗೆ ವಿಷಯದಲ್ಲಿ ಯಾವುದಿಲ್ಲ, ನನ್ನ ನೋಯದಲ್ಲಿ ಬಿಟ್ಟಿದ್ದಾನೆ ಅಂತೇಳಿ ತುಂಬ ಜನ ಜೀವನ ಕಳೀತಾ ಇದ್ದಾರೆ. ಅದು ವಿನ ದೇವರು ಇದ್ದಾರೆ, ದೇವ್ರು ನನಗೆ ಎಲ್ಲ ಬ್ಲೆಸ್ಸಿಂಗ್ ಮಾಡ್ತಾರೆ, ಅವರ ನಂಬಿ ಬರೋರಿಗೆ ಯಾವತ್ತೂ ಆಶೀರ್ವಾದ ಕೊರತೆ ಆಗಲ್ಲ ಅಂತ ನೀನು ನಂಬಬೇಕು. ಹಾಗಾದ ಯಹೋವನ ಆಶೀರ್ವಾದ ಭಾಗ್ಯದಾಯಕವಾದ. ಮನೆಗೆ ಹೋದಾಗೆಲ್ಲ ಏನು ಹೇಳಬೇಕು, ಪ್ರೇ ಮಾಡಬೇಕಾದ್ರೆ, ದೇವರೇ ನಿನ್ನ ಆಶೀರ್ವಾದ ಎಲ್ಲ ಭಾಗ್ಯದಾಯಕವಾದದಪ್ಪ, ನೀನೆಲ್ಲೂ ವ್ಯಸನ ಸೇರಿಸಲ್ಲಪ್ಪ. ದೇವ್ರಿಗೆ ಸ್ತೋತ್ರ. ಮಗು ಫೇಲ್ ಆಯ್ತಾ? ದೇವ್ರು ಹೇಳ್ಬೇಕು, ದೇವರೇ ನಿನ್ನ ಆಶೀರ್ವಾದ ಭಾಗ್ಯದಾಯಕವಾದದಪ್ಪ, ನನ್ನ ಮಗಳು ಫೇಲ್ ಆಗೋಳಲ್ಲ ಅಪ್ಪ, ಅವಳು ಪಾಸ್ ಆಗೋ ವ್ಯಕ್ತಿಯ ಮಗಳಪ್ಪ, ಅವಳ ಆಶೀರ್ವಾದ ಮಾಡು. ಮನೆ ಕಟ್ಟೋಕ್ಕಾಗಲಿಲ್ಲ, ಬಾಡಿಗೆ ಮನೆಯಲ್ಲಿದ್ದೀರಾ, ಬಾಡಿಗೆ ಮನೆ, ಅಯ್ಯೋ ಬಾಡಿಗೆ ಮನೆಯಿಂದ ದುಃಖ ಪಡಬೇಡಿ. ದೇವರೇ ನಿನ್ನ ಆಶೀರ್ವಾದ ಭಾಗ್ಯದಾಯಕವಾದದಪ್ಪ, ನನಗೆ ಬಾಡಿಗೆ ಮನೆ ಅಲ್ಲ ಸ್ವಂತ ಮನೆ ಕೊಡೋದಕ್ಕಾಗಿ ಸ್ತೋತ್ರಪ್ಪ. ಗಂಡ ಅನುದಿನ ಜಗಳ ಆಡ್ತಾ ಇದ್ದಾನೆ, ಭಯಪಡಬೇಡಿ, ಕರ್ತನ ಆಶೀರ್ವಾದ ಭಾಗ್ಯದಾಯಕವಾದದ್ದು. ದೇವ್ರು ಒಳ್ಳೆ ಗಂಡನ ಕೊಡ್ತಾನೆ ಅಂದರೆ ಏನು, ಒಳ್ಳೆ ಮನಸ್ಸನ್ನ ಕೊಡ್ತಾನೆ ಆ ಗಂಡನಿಗೆ. ಕೆಟ್ಟು ಹೋದ ಮನಸ್ಸು, ಕೆಟ್ಟು ಹೋದ ಹೃದಯ, ಸಂಶಯ ತುಂಬಿದ ಹೃದಯ, ಆ ಹೃದಯದಲ್ಲಿ ಆ ದೇವರಿಗೆ ಸ್ಥಾನ ಇಲ್ಲ, ದೇವರಿಗೆ ಗೌರವ ಇಲ್ಲ, ದೇವರಿಗೆ ಆನರ್ ಇಲ್ಲ, ಅಂಥ ಹೃದಯದಲ್ಲಿ ದೇವ್ರೇನು ಮಾಡ್ತಾರೆ, ಆ ಗಂಡನ ಹೃದಯದಲ್ಲಿ ಕೂಡ ಒಂದು ಸ್ಥಾನಮಾನ ಕೊಟ್ಟು, ಹೆಂಡತಿ ಯಾರು, ಹೆಂಡತಿ ಮಹಿಮೆಯೇನು, ದೇವರು ಯಾರು ಅಂತ ತಿಳ್ಕೊಳ್ಳೋ ಹಾಗೆ ದೇ ನಿಮಗೆ ಸಹಾಯ ಮಾಡಿಬಿಡ್ತಾನೆ. ಆಗ ನೀವು ತಿಳ್ಕೋಬೇಕು, ನನ್ನ ಜೀವನದಲ್ಲಿ ಮೊದಲು ದೇವರಿಗೆ ಅಗ್ರಗಣ್ಯ ಸ್ಥಾನ ನೀವು ಕೊಡಬೇಕು. ದೇವ್ರು ವಾಕ್ಯ ಹೇಳುತ್ತಲ್ಲ ಮತ್ತಾಯ 6:33 ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊದ್ದುಕೊಳ್ಳಬೇಕೆಂದ ನೀವು ಚಿಂತೆ ಮಾಡಬೇಡಿ, ಇವುಗಳಿಗಾಗಿ ಅಜ್ಞಾನಿಗಳು ಚಿಂತಿಸ್ತಾರೆ, ಆದರೆ ನೀವಾದರೂ ದೇವರ ರಾಜ್ಯಕ್ಕಾಗಿಯೂ ಅವರ ನೀತಿಗಾಗಿ ತವಕ ಪಡೀರಿ. ನಿಮ್ಮ ತವಕ ಏನಿದೆ ಇವತ್ತು, ತವಕ ಏನಿದೆ ನಿಮ್ಮದು ಇವತ್ತು? ಅಯ್ಯೋ ನಾನು ಒಡೆ ಇನ್ನೂ ಮಾಡಿಸ್ಕೊಂಡಿಲ್ಲ, ಇನ್ನೂ ಮನೆ ಕಟ್ಟಿಲ್ಲ, ಅಯ್ಯೋ ನನಗೆ ಅದಾಗಿಲ್ಲ ಇದಾಗಿಲ್ಲ, ಇದ್ರದ್ದೇ ತವಕ ಇದೆ ನಿಮಗೆ ತವಕ. ಅದನ್ನು ಬಿಡಬೇಕು ಫಸ್ಟ್ ನೀವು, ಆ ತವಕ ಬಿಟ್ಬಿಟ್ಟು ಏನು ಮಾಡೋ ಮೊದಲು ದೇವ್ರ ರಾಜ್ಯಕ್ಕಾಗಿ ನೀವು ತವಕ ಪಡಬೇಕು ನೋಡಿ. ಆ ತವಕ ಪಟ್ಟಾಗ ಅಂದರೆ ಆ ದೇವ್ರ ಮೇಲೆ ನಿಮಗೆ ಪ್ರೀತಿ ಬರಬೇಕು. ಸೋಮಾರಿಯಾಗಿರೋ ಹುಡುಗ ನೋಡಿ, ಮನೇಲಿ ತಿಂಗಳ ಆಗಟ್ಲೆ ಮನೇಲಿ ಮಲಗಿರ್ತಾನೆ, 12 hours ಎದ್ದೇಳ್ತಾನೆ, 2 hours ಬಚ್ಚಿರಲ್ಲಿ ಕೂತ್ಕೊಂಡು ಸ್ನಾನ ಮಾಡ್ತಾನೆ, 1 hour ಕೂತ್ಕೊಂಡು ತಿಂಡಿ ತಿಂತಾನೆ, 4 hours ಎಲ್ಲ ಸೂಟು ಬೂಟೆಲ್ಲ ಜೀನ್ಸ್ ಪ್ಯಾಂಟೆಲ್ಲ ಹಾಕ್ಕೊಂಡು ಕೂದಲಿಗೆ ಏರ್ಜೆಲ್ಲ ಹಾಕಿ ತಿರುಗಿ ಎಲ್ಲ ಹೋಗಿ ಕ್ಯಾರಮ್ ಬೋರ್ಡೆಲ್ಲ ಆಡ್ಬಿಟ್ಟು ಹಾಂ ಮತ್ತೆ ಅಲ್ಲೆಲ್ಲ ಹೋಗಿ ಮನೆಗೆ ಬಂದ್ಬಿಡ್ತಾನೆ. ಮನೆಗೆ ಬರ್ತಾ ಇದ್ದಂಗೆ ಅಪ್ಪ ಹೇಳ್ತಾನೆ, ನೀವು ಉದ್ದಾರ ಆಗಲ್ಲ ಕಣ, ಯಾಕೋ ನನ್ನ ಪಾಲಿಗೆ ಮಗನಾಗಿದ್ದೀಯಾ, ಸಾಯ್ಬಾರ್ದನು,
ನೀ ಇರೋದು ಇರೋದೇ ವೇಸ್ಟ್ ಕೊಡೋ, ನೀ ವೇಸ್ಟ್ ಬಾಡಿ ಕೊಡೋ ಅಂತಲೇ ಹೇಳ್ತಿರ್ತಾರೆ ಡ್ಯಾಡ್ ತಂದೆ. ತಾಯಿನ ಹೇಳ್ತಿರ್ತಾಳೆ, ಹೌದು ಅವನು ವೇಸ್ಟ್ ಬಾಡಿ ಸಾಯ್ಲಿ ಅವನು ಅಂತ ಹೇಳ್ತಿರ್ತಾರೆ. ಹುಟ್ಟಿದಾಗ ಮಗುನ ಎತ್ಕೊಂಡು ಅದಕ್ಕೆ ಮುತ್ತು ಕೊಟ್ಟು ಕೊಟ್ಟು ಅದಕ್ಕೆ ಏನೆಲ್ಲ ಮಾಡಿದ್ರು, ಬಟ್ಟೆ ಹೊಲಿಸಿದ್ರು, ಮಗು ಫೋಟೋ ಇಟ್ಕೊಂಡ್ರು, ಮಗು ಹಿಂಗೆ ಇಟ್ಕೊಂಡು ಫೋಟೋ ಇಟ್ಕೊಂಡ್ರು, ಹಿಂಗೆ ಇಟ್ಕೊಂಡು ಫೋಟೋ ಇಟ್ಕೊಂಡ್ರು, ಎಲ್ಲ ಆಯಿತು. ಇವಾಗ ಅದೇ ಮಗುನ ಹೇಳ್ತಾರೆ ನೀ ಶನಿ ನೀ ಪೀಡೆ ನೀ ಪಿಶಾಚಿ ಅಂತ ಹೇಳ್ತಿರ್ತಾರೆ. ನೀ ಹುಟ್ಟಿದ ಟೈಮ್ ಸರಿಯಿಲ್ಲ. ಅದೇ ಹುಡುಗ ಸೋಮಾರಿಯಾಗಿರೋ ಹುಡುಗ ಯಾವುದೋ ಒಂದು ದಿನ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯಾವುದೋ ಒಂದು ಹುಡುಗಿ ಬಸ್ ಸ್ಟ್ಯಾಂಡಲ್ಲಿ ಈ ಅಂದ್ಬಿಟ್ಟು ಸ್ವಲ್ಪ ನಕ್ಕಿದ ತಕ್ಷಣ ಹುಡುಗನಿಗೆ ಮೈಯೆಲ್ಲ ಚುರ್ರಾಗ್ಬಿಡುತ್ತೆ ನೋಡಿ. ಹಂಗೆ ಚುರ್ರಾಗಿದ ತಕ್ಷಣ ಮಾರನೇ ದಿನ 11 ಗಂಟೆಗೆ ಎದ್ದೋಳು ಹುಡುಗ, 11 o'clock ಎದ್ದೋಳವನು 7 o'clock ಎದ್ದುಬಿಡ್ತಾನೆ ನೋಡಿ. ಅವನು 7 o'clock ಎದ್ದು ಏನು ಮಾಡ್ತಾನೆ, ಸ್ನಾನ ಎಲ್ಲ ಮಾಡಿ ಸೆಂಟೆಲ್ಲ ಹೊಡ್ಕೊಂಡು ತಂದೆ ತಾಯಿ ಕೇಳಿದ್ವಿ, ಏನೋ ಇಷ್ಟು 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 ಶೋಕ್ ಬಂದ್ಬಿಡ್ತಾನೋ, ಏನೋ ಇಷ್ಟು ಚುರುಕಾಗ್ಬಿಟ್ಟಿದ್ಯಾ, ತುಂಬ ಸಂತೋಷ. ಅದೇನು ಚೆನ್ನಾಗಿಡ್ಲಪ್ಪ ಭಗವಂತ, ಭಗವಂತ ಚೆನ್ನಾಗಿಡ್ಡ, ಇವನೆಲ್ಲ ಹೋಗ್ತಿದ್ದಾನೆ, ಹುಡುಗಿ ಹಿಂದೆ ಹೋಗ್ತಾ ಇದ್ದಾನೆ. ಈ ಫಾಲನ್ ಇನ್ ಲವ್, ಆ ಹುಡುಗಿ ಪ್ರೀತಿ ಏನು ಮಾಡಿಬಿಡುತ್ತೆ ಹುಡುಗನ್ನ, ಅಷ್ಟು ಅವನನ್ನ ಮೋಟಿವೇಟ್ ಮಾಡಿಬಿಡುತ್ತೆ ನೋಡಿ. ಹಾಂ, ಸೋಮಾರಿ ಆಗೋನ ಚುರುಕು ಮಾಡಿಬಿಡುತ್ತೆ. ಹಾಂ, ಚೆನ್ನಾಗಿ ಮಿಸ್ಬಿಹೇವ್ ಮಾಡೋ ಹುಡುಗನ ಒಳ್ಳೆ ಬಿಹೇವಿಯರ್ ಆಗಿ ಹುಡುಗನಾಗಿ ಮಾಡಿಬಿಡುತ್ತೆ. ಹಾಂ, ಜೋಬಲ್ಲಿ 5 rupees ಇಲ್ದಿರೋ ಹುಡುಗ ತಕ್ಷಣ ಎಲ್ಲೋ ಕೆಲಸಕ್ಕೆ ಹೋಗಿ ಅಟ್ಲೀಸ್ಟ್ ಒಂದು 200 rupees ಇಟ್ಟು ಹುಡುಗಿನ ಡ್ಯಾನ್ ಐಸ್ ಕ್ರೀಮ್ ಕರ್ಕೊಂಡು ಹೋಗಬೇಕು, ಒಂದು ಐಸ್ ಕ್ರೀಮ್ ಅಲ್ಲ ತಿನ್ನಿಸ್ಬೇಕು, ನನ್ನ ಪ್ರೆಸ್ಟೀಜ್ಗೆ ತಕ್ಕ ಹಾಗೆ ಒಂದು 500 rupees ಬಂದ ನೋಟ್ ಇಡಬೇಕಂತ ಹೇಳಿ ಒಂದನ್ನು ಒಂದು ರವಿ ಲೆವೆಲ್ಗೆ ಆ ಲವ್ ಮಾಡಿ ಆ ಲವ್ ತಂದ್ಬಿಡುತ್ತೆ ನೋಡಿ. ದೇವಿ ಸ್ತೋತ್ರವಾಗಿ. ಆದರೆ ಹುಡುಗಿ ಮದುವೆ ಆದಮೇಲೆ ಹುಡುಗನ ಡಿವೋರ್ಸ್ ಕೊಟ್ಟು ಹೋಗ್ಬಿಡ್ತಾಳೆ. ಒಂದು ಹುಡುಗಿ ಲವ್ಗೆ ಹುಡುಗ ಅಷ್ಟು ರೆಡಿ ಆಗ್ತಾನಂದರೆ ದೇವರ ಲವ್ಗೆ ಎಷ್ಟು ರೆಡಿ ಆಗ್ತಾನೆ ಒಬ್ಬ ಮನುಷ್ಯ? ಅದೇ ಪ್ರಾಬ್ಲಮ್. ಆ ಲವಲ್ಲಿ ಬೀಳ್ತಿಲ್ಲ ನೀವು, ಆ ಲವಲ್ಲಿ ಬೀಳ್ತಿಲ್ಲ. ಕೆಲವು ಹೇಳ್ತಾರೆ, ಮಂಜುನಾಥ ಏನಪ್ಪ ನಿನ್ನ ಹೆಂಡತಿ ತುಂಬ ಚೆನ್ನಾಗಿದ್ದಾರಪ್ಪ, ಅಯ್ಯೋ ಅವಳು ಚೆನ್ನಾಗಿದ್ದಾಳೆ ಆದರೆ ಅವಳ ಕತೆ ಯಾಕೆ ಹೇಳ್ತೀರಾ? ಆ ದೇವರಿಗೆ ಗೊತ್ತು ಅಂತ ಹೇಳ್ತಾನೆ. ನೋಡೋಕ್ಕೆ ಮಾತ್ರ ಚೆನ್ನಾಗಿದ್ದಾಳೆ, ಆದರೆ ರಾತ್ರಿ ಬಂದು ನೋಡಬೇಕು ಅವಳು ಬೇತಾಳ ಥರ ಇರ್ತಾಳೆ, ಮನೆಯಲ್ಲಿ ಇರೋ ಪಾತ್ರೆ ಎಲ್ಲ ತೆಗೆದು ಎಸಿತಾ ಇರ್ತಾಳೆ ಅಂತ ಹೇಳ್ತಾರೆ ಅಲ್ವಾ. ಮುಖದಲ್ಲಿ ಸೌಂದರ್ಯ ಮುಖ್ಯ ಅಲ್ಲ, ನಿಮ್ಮ ಹೃದಯದಲ್ಲಿ ಸೌಂದರ್ಯ ಬರಬೇಕು. ಯಾರನ್ನ ಪ್ರೀತಿ ಮಾಡೋಕ್ಕೆ? ದೇವ್ರನ್ನ ಪ್ರೀತಿ ಮಾಡೋಕ್ಕೆ. ಅದಕ್ಕೆ ಕೀರ್ತನೆ 91 ಹೇಳುತ್ತೆ, ವಾಕ್ಯ 1:14 ಅವನು ನನ್ನಲ್ಲಿ ಆಸಕ್ತನಾಗಿರೋದರಿಂದ ನಾನು ಅವನನ್ನು ಉದ್ಧರಿಸ್ತೇನೆ. ಅವನ ಬಿಕಾಸ್ ಈ ಲವ್ಸ್ ಮೀ, ಬಿಕಾಸ್ ಈ ಸೆಟ್ಸ್ ಈಸ್ ಲವ್ ಅಪಾನ್ ಮೀ, ಐ ವಿಲ್ ರೆಸ್ಕ್ಯೂ ಹಿಮ್ ಇನ್ ದ ಡೇಸ್ ಆಫ್ ಈಸ್ ಟ್ರಬಲ್ ಅಂತ ಹೇಳುತ್ತೆ. ಅಲ್ಲಿ ಹೇಳುತ್ತೆ ಅವನು ನನ್ನಲ್ಲಿ ಎಲ್ಲಿ ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ನಾನು ಉದ್ಧರಿಸುತ್ತೇನೆ. ಯಾವಾಗ ದೇವರಲ್ಲಿ ಆಸಕ್ತಿ ಬಂದ್ಬಿಡತ್ತೆ, ಯಾವಾಗ ದೇವರ ಮೇಲೆ ಆಸಕ್ತಿ ಬಂದು ದೇವನ ಆರಾಧನೆ ಮಾಡತಕ್ಕಂತ ಒಂದು ಹೃದಯ ನಿಮಗೆ ಬಂದ್ಬಿಡತ್ತೆ, ನನ್ನ ಪ್ರಿಯ ಮಗಳೇ, ನಿಮ್ಮ ಜೀವನದ ಎಲ್ಲಾ ಕಾರ್ಯಗಳಲ್ಲಿ ಆ ದೇವರು ನಿಮಗೆ ಅಗ್ರಗಣ್ಯ ಸ್ಥಾನ ಕೊಡೋ ಹಾಗೆ ನಿಮ್ಮನ್ನ ಟಾಪ್ ಲೆವೆಲ್ಗೆ ಅವರು ತಂದು ಬಿಡ್ತಾರೆ. ಟಾಪ್ ಲೆವೆಲ್ಗೆ ತಂದ್ಬಿಟ್ರೆ ನಿಮಗೆ ವಿರೋಧ ಬರುತ್ತೆ, ಎಲ್ಲಾ ವಿರೋಧಿಗಳನ್ನ ದೇವರು ಧ್ವಂಸ ಮಾಡಿ ಹಾಕಿ, ನಿಮಗೆ ಬರತಕ್ಕಂತ ಎಲ್ಲಾ ವಿಧವಾದ ಅಂಧಕಾರಗಳನ್ನ ದೇವರು ತಡೆದು ಹಾಕಿ ಜೀವನದಲ್ಲಿ ಎಲ್ಲಾ ವಿಷಯದಲ್ಲಿ ಮೇಲೆ ಬರುವ ಹಾಗೆ ನಿಮ್ಮನ್ನ ಮೇಲೆ ತಂದು ಆಶೀರ್ವಾದ ಮಾಡಲು. ದೇವರು ನಮ್ಮನ್ನ ಆಶೀರ್ವಾದ ಆಗಲಿ. ನೀವು ಮೇಲೆ ಬರಬೇಕು, ಆಶೀರ್ವಾದ ಹೊಂದಬೇಕು ಜೀವನದಲ್ಲಿ. ಎಲ್ಲಾ ಜನರಿಗಿಂತ ನೀವು ಉತ್ತಮವಾದ ಲೆವೆಲ್ಗೆ ನೀವು ಬರಬೇಕು ಅನ್ನೋದನ್ನ ದೇವರು ನಿಮಗಾಸ್ಕರ ಕೂತ್ಕೊಂಡು ಖುಷಿ ಮಾತಲ್ಲಿ ಎದುರು ನೋಡ್ತಾ ಇದ್ದಾನೆ. ಆದ್ರೆ ನಾವೇನ್ ಮಾಡ್ತೇವೆ? ಕೂತ್ಕೊಂಡು ದೇವರೇ ನಾನು ಯಾಕೆ ಇಟ್ಟಿದ್ಯಾ, ನನಗೆ ಯಾಕೆ ಈ ರೀತಿ ಹೋರಾಟ, ನನಗೆ ಯಾಕೆ ಈ ಸಮಯ ಸರಿ ಇಲ್ಲ ಅಂತ ನಾನು ಕೂತ್ಕೊಂಡು ಕೇಳ್ತಾ ಇದ್ದೇನೆ. ದೇವರ ವಾಕ್ಯ ಚೆನ್ನಾಗಿ ಹೇಳ್ಬಿಡುತ್ತೆ, ದೇವರ ಆಶೀರ್ವಾದ ಭಾಗ್ಯದಾಯಕವಾದದ್ದು. ದೇವರು ಅದರಲ್ಲಿ ವ್ಯಸನವನ್ನ ಸೇರಿಸೋದಿಲ್ಲ. ಇವತ್ತು ವ್ಯಸನ ಇದೆಯಾ, ಹಾಗಾದ್ರೆ ದೇವರ ಆಶೀರ್ವಾದ ಅಲ್ಲ ನಿನ್ನ ಹತ್ರ. ಇಫ್ ಯು ಆರ್ ಟುಡೇ ಯು ಹ್ಯಾವ್ ವಿತ್ ಅ ಪ್ರಾಬ್ಲಮ್, ಇಫ್ ಯು ಆರ್ ಬ್ಲೆಸ್ಸಿಂಗ್ ಇನ್ ಸಾರೋ, ದೆನ್ ಐ ವಿಲ್ ಟೆಲ್ ಯು ದಟ್ ಇಸ್ ನಾಟ್ ದ ಬ್ಲೆಸ್ಸಿಂಗ್ ಆಫ್ ಗಾಡ್ ಫಾರ್ ಯು. ಇಫ್ ದ ಬ್ಲೆಸ್ಸಿಂಗ್ ಇಫ್ ಗಾಡ್ ಬ್ಲೆಸ್ ಯು, ಇ ವಿಲ್ ನೆವರ್ ಆಡ್ ಎನಿ ಸಾರೋ ಇನ್ ದೋಸ್ ಬ್ಲೆಸ್ಸಿಂಗ್ಸ್. ದೇವ್ ನನ್ನ ಆಶೀರ್ವಾದ ಮಾಡಿದ್ದಾರೆ, ನನ್ನ ಆಶೀರ್ವಾದದಲ್ಲಿ ಒಂದು ದಿನ ವ್ಯಸನ ಬರಲಿಲ್ಲ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನ್ನ ಆಶೀರ್ವಾದದಲ್ಲಿ ವ್ಯಸನ ಬರಲಿಲ್ಲ, ನನ್ನ ಆಶೀರ್ವಾದದಲ್ಲಿ ದುಃಖ ಬರಲಿಲ್ಲ, ನನ್ನ ಆಶೀರ್ವಾದದಲ್ಲಿ ನೋವು ಬರಲಿಲ್ಲ, ನನ್ನ ಆಶೀರ್ವಾದದಲ್ಲಿ ತುಂಬಲ್ಪಟ್ಟಿದೆ, ಅಭಿವೃದ್ಧಿ ತುಂಬಲ್ಪಟ್ಟಿದೆ ಪ್ರಿಯರೇ. ಅದಕ್ಕೋಸ್ಕರ ದೇವ ನಮ್ಮನ್ನು ಬಯಸ್ತಾನೆ. ಇವತ್ತು ನಿಮ್ಮ ಜೀವನದಲ್ಲಿ ಯಾವುದಕ್ಕಾಗಿ ನೀವು ಏಳಿಗೆ ಹೇಳ್ತಿದ್ದೀರಾ? ಪ್ರತಿಯೊಂದು ಬಾರಿ ನೀವು ದೇಹದ ಕಾರ್ಯಗಳಿಗೆ ನೀವು ಮನಸ್ಸು ಕೊಟ್ಬಿಟ್ರೆ ನಿಮ್ಮ ಜೀವನದಲ್ಲಿ ಯಾವ ಕಾರ್ಯ ಮೇಳಕ್ಕೆ ಬರೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಮೊದಲು ನೀವು ತಿಳ್ಕೋಬೇಕು, ದೇವರ ಪ್ರೀತಿಯಲ್ಲಿ ಬೀಳಬೇಕು.